ಇದರಿಂದ ಏನೂ ಆಗೋದಿಲ್ಲ ಅಂತ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ. ಅಮಿತ್ ಶಾ ಮೈಸೂರು ಭಾಗಕ್ಕೆ ನಿನ್ನೆ ಬಂದು ಹೋಗಿದ್ದಾರೆ. ಅಮಿತ್ ಶಾ ಬಂದರೆ ಅದೆಲ್ಲ ಮತ ಆಗಿ ಬದಲಾಗಬೇಕಲ್ಲ. ಅಮಿತ್ ಶಾ ಅವರ ನಿನ್ನೆ ಕಾರ್ಯಕ್ರಮ ನೋಡಿದ್ದೀನಿ. ಹಾಗಂತ ಭದ್ರಕೋಟೆಗೆ ಲಗ್ಗೆ ಹಾಕಿದ್ರು ಅನ್ನುವ ಭ್ರಮೆ ಬೇಡ. ನಮಗೆ ಸಿಕ್ಕ ಸ್ಪಂದನೆ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕೋದಿಲ್ಲ. ಮುಂದಿನ 15 ದಿನ ಪ್ರಚಾರದಲ್ಲಿ ನಮ್ಮನ್ನು ಕುಗ್ಗಿಸೋದಕ್ಕಾಗೋದಿಲ್ಲ. 123ರ ಗುರಿಯನ್ನು ಚಾಮುಂಡಿ ತಾಯಿ ಮುಟ್ಟಿಸ್ತಾಳೆ. ರಾಜ್ಯಕ್ಕೆ ಕೇಂದ್ರ ನಾಯಕರು ಬರ್ತಾರೆ ಹೋಗ್ತಾರೆ ಅಷ್ಟೇ. ಕೇಂದ್ರ ನಾಯಕರಿಗೂ ಕನ್ನಡ ನಾಡಿಗೂ ಏನು ಸಂಬಂಧ ಅಂತ ಕುಮಾರಸ್ವಾಮಿ ಕೇಳಿದ್ರು. ಕೇಳಿಸ್ಕೊಳ್ಳಿ. ಬಿಜೆಪಿ ಅಮಿತ್ ಶಾ ಬಂದೋದ ತಕ್ಷಣ ಲಗ್ಗೆ ಇಟ್ಟಾಗ ಅರ್ಥ ಓಟ್ ಆಗಬೇಕಲ್ಲ. ಅದು ಕಾರ್ಯಕ್ರಮಗಳದೆಲ್ಲ ಮಾಹಿತಿ ನೋಡಿದೆ. ಅಮಿತ್ ಶಾ ಅವ್ರದ್ದು ನೋಡಿದೆ, ಗುಂಡ್ಲುಪೇಟೆಲು ಕಾರ್ಯಕ್ರಮ ನೋಡಿದೆ, ಅಲ್ಲಿಂದ ಬೇರೆ ಬೇರೆ ಭಾಗದ್ದು ನೋಡಿದ್ದೀನಿ. ರಾಹುಲ್ ಗಾಂಧಿಯವರ ಕಾರ್ಯಕ್ರಮಕ್ಕೆ ಇರಲಿ, ಬಿಜೆಪಿ ನಾಯಕರ ಕಾರ್ಯಕ್ರಮಕ್ಕೆ ಇರಲಿ, ಕಾಂಗ್ರೆಸ್ ನಾಯಕರ ಕಾರ್ಯಕ್ರಮಕ್ಕೆ ಇರಲಿ, ನಮಗೆ ದೊರಕಿರ್ತಕ್ಕಂಥ ಸ್ಪಂದನೆ ಇವತ್ತು ನಾನು ಕಾಣ್ತಾ ಇಲ್ಲ. ಅದರಿಂದ ಇವತ್ತು ಈ ಯಾವುದೇ ರೀತಿಯ ಇನ್ನು 10 ದಿನಗಳ ಇವರ ಲಗ್ಗೆ ಹಾಕೋದಿರಲಿ, ಲಗ್ಗೆ ಹಾಕೋದ್ರಿಂದ JDSನ ಈ ಬಾರಿಯ ಓಟ ಏನಿದೆ ಜನತೆ ಸಮೀಪಕ್ಕೆ ಹೋಗಿರ್ತಕ್ಕಂಥದ್ದು, ಇದನ್ನು ಯಾರೂ ಇವತ್ತು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ನನ್ನ 123 ಗುರಿ ಏನಿಟ್ಟಿದ್ದೇನೆ, ಆ ಗುರಿಯನ್ನು ಈಗಲೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅನುಗ್ರಹ ಬೇಡಲಿಕ್ಕೆ ಏನು ಬಂದೆ. ಈಗ 2ನೇ ಆಸ್ಪತ್ರೆಗೆ ಹೋಗಿ ಹೊರಗಡೆ ನಿನ್ನೆ ರಾತ್ರಿ ಬಂದಿದ್ದೇನೆ. ಆ ತಾಯಿಯ ಅನುಗ್ರಹವನ್ನು ಪಡೆದು ಮತ್ತೆ ಮುಂದಿನ 13-14 ದಿನ ಮತ್ತೇನು ಶ್ರಮ ಹಾಕಬೇಕಾಗಿದೆ. ಆ ತಾಯಿಯ ಶ್ರಮ, ತಾಯಿಯ ಅನುಗ್ರಹ, ಅದು ನನ್ನ ಶ್ರಮ, ತಾಯಿಯ ಅನುಗ್ರಹ. ಇವತ್ತು 123 ಗುರಿ ಏನು ಮುಟ್ಟಬೇಕು ಅಂತ ಹೊರಟಿದ್ದೇನೆ. ಆ ಗುರಿಯನ್ನು ತಾಯಿ ಮುಟ್ಟಿಸ್ತಾಳೆ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ಹೋಗ್ತಾರೆ, ಕನ್ನಡ ನಾಡಿಗೂ ಅವ್ರಿಗೂ ಸಂಬಂಧ ಏನು? ಕನ್ನಡಿಗರ ಸಮಸ್ಯೆಗಳಿಗೆ ಏನು ಪರಿಹಾರ ದೊರಕಿದೆ? ಇವತ್ತಿನ ಚರ್ಚೆಗಳು ನಡೀತಾ ಇದೆ, ಏನು ಚರ್ಚೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.